ಆಭರಣವನ್ನ ತೆಗೆದುಕೊಳ್ಬೇಕಾದ್ರೆ ನಂಬಿಕೆ ವಿಶ್ವಾಸ ಬಹಳ ಮುಖ್ಯ. ನಿಮ್ಮ ಶ್ರೀ ಸಾಯಿ ಜಿಯಸ್ ಪ್ಯಾಲೇಸ್, ನಟ್ಕಲಪ್ಪ ಸರ್ಕಲ್ ಹತ್ತಿರ ಬಸವನಗುಡಿ ಹಾಗೂ ಪದ್ಮನಾಭನಗರ ಬೆಂಗಳೂರು. ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಸುಮನ್ ನಗರ್ಕರ್ ಮಾತಾಡ್ತಾ ಇರೋದು. ಚಿತ್ತಾರ ವೀಕ್ಷಕರಿಗೆಲ್ಲ ನನ್ನ ಶುಭ ಹಾರೈಕೆಗಳು. ಇದು ಮೊದಲನೇ ಕನ್ನಡ ಚಿತ್ರ ಪೂರ್ತಿಯಾಗಿ ಯುಎಸ್ ಅಲ್ಲಿ ತಯಾರಾಗಿರುವಂಥದ್ದು, ಅಮೇರಿಕಾದಲ್ಲೇ ಮಾಡಿರೋ ಸಂಪೂರ್ಣವಾಗಿ ಮಾಡಿರುವಂಥ ಮೊದಲನೇ ಕನ್ನಡ ಚಿತ್ರ. ಇದುವರೆಗೂ ಯಾರು ಆ ಪ್ರಯತ್ನ ಮಾಡಿಲ್ಲ. ಅಂದರೆ ಕೆಲವು ಸಲ ಸಾಂಗ್ಗಳಲ್ಲಿ ಹೋಗ್ತಾರೆ, ಬೇರೆ ದೇಶಗಳಿಗೆ ಹೋಗ್ತಾರೆ, ಅಥವಾ ಸ್ವಲ್ಪ ಕತೆ ಇಲ್ಲಿರುತ್ತೆ, ಸ್ವಲ್ಪ ಅಲ್ಲಿ ನಡೆಯುತ್ತೆ, ಈ ಥರದ್ದು ಇರುತ್ತೆ. ಬಟ್ ಸಂಪೂರ್ಣವಾಗಿ ಅಲ್ಲೇ ನಡೆಯುವಂಥ ಕಥೆನ ತಗೊಂಡು ಯಾರು ಅಲ್ಲೇ ಪೂರ್ತಿ ಚಿತ್ರೀಕರಣ ಮಾಡಿಲ್ಲ, ಅದೊಂದು ವಿಶೇಷತೆ. ಮತ್ತು ಎಲ್ಲರೂ ಅಲ್ಲಿರೋ ಎನ್ ಆರ್ ಐ ಕನ್ನಡಿಗರು ಈ ನಮ್ಮ ಕನ್ನಡಿಗರಿಗೋಸ್ಕರ ಇಲ್ಲಿ ಜನ ನೋಡಬೇಕು, ಅಲ್ಲಿ ಒಂದು ಹೊಸ ಪ್ರಯತ್ನ ಮಾಡಿ ನಾವು ಇಲ್ಲಿಗೆ ತಂದು ನಮ್ಮ ಕನ್ನಡಿಗರೊಂದಿಗೆ ಹಂಚ್ಕೋಬೇಕು ಅನ್ನೋ ಒಂದು ಉದ್ದೇಶದಿಂದ ಮಾಡುವಂಥ ಸಿನಿಮಾ. ಸೊ ಅದಕ್ಕಾಗಿ ನೋಡಬೇಕು. ಆಮೇಲೆ ಇದು ವಿಷುವಲ್ ಟ್ರೀಟ್, ಅಂದರೆ ನಿಮಗೆ ಆ ಫ್ರೇಮಿಂಗೇ ತುಂಬ ಡಿಫ್ರೆಂಟ್ ಆಗಿದೆ. ಸೊ ಲುಕ್ ಆ್ಯಂಡ್ ಫೀಲ್ ಅಂತ ಏನು ಹೇಳ್ತೀವಲ್ಲ, ಅದು ತುಂಬ ಡಿಫ್ರೆಂಟ್ ಆಗಿದೆ. ಸೊ ನಿಮ್ಗೆ ಹತ್ರ ಇದು ಹಾಲಿವುಡ್ ಫಿಲ್ಮ್ನ ಕನ್ನಡದಲ್ಲಿ ನೋಡಿದ ಅನುಭವ ಸಿಗುತ್ತೆ, ಅದರಿಂದ ನೋಡಬೇಕು ಅಂತ. ಆ್ಯಂಡ್ ಕಥೆ ತುಂಬ ಚೆನ್ನಾಗಿದೆ, ಡಿಫ್ರೆಂಟ್ ಆಗಿದೆ. ಜರ್ನಿ ಸ್ಟಾರ್ಟ್ ಆಗುತ್ತೆ, ಜರ್ನಿ ಮೂವಿ, ಬಟ್ ದೆನ್ ಸಾಕಷ್ಟು ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಬರುತ್ತೆ, ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಆಗುತ್ತೆ. ಸೊ ಎಲ್ಲ ಜನಕ್ಕೂ ಇಷ್ಟ ಆಗುತ್ತೆ ಅಂತ ಆಸೆ. ನಾನೊಂದು ಮೇನ್ ಪಾತ್ರ, ಮುಖ್ಯ ಪಾತ್ರ ಮಾಡಿದ್ದೀನಿ, ಜೊತೆಗೆ ಮಾಹಿ ಹಿರೇಮಠ್ ಅಂತ ಅವರು, ಮತ್ತು ಪ್ರಕೃತಿ ಕಶ್ಯಪ್, ರೇಟ್ ಒಸ್ಟಾಡು ಅಂತ ಅಲ್ಲಿಯವರು ಆ್ಯಕ್ಟರು, ಆಮೇಲೆ ಸನ್ನಿ ಮೋಜಾ ಅಂತ ಒಬ್ಬರಿದ್ದಾರೆ ಅಲ್ಲೇ, ಎಲ್ಲರೂ ಅಫ್ಕೋರ್ಸ್ ಎಲ್ಲ ಆ್ಯಕ್ಟರ್ಸು ಅಲ್ಲೇ ಇರೋದು. ಆ್ಯಂಡ್ ಮಿಕ್ಸ್ ಆಫ್ ಆ್ಯಕ್ಟರ್ಸ್, ಅಂದರೆ ಕನ್ನಡದ ಆ್ಯಕ್ಟರ್ಸು ಇದ್ದಾರೆ, ಜೊತೆಯಲ್ಲಿ ಸ್ಪ್ಯಾನಿಷ್ ಆ್ಯಕ್ಟರ್ಸ್ ಇದ್ದಾರೆ, ಮತ್ತು ಸ್ವಲ್ಪ ಅಮೇರಿಕನ್ ಆ್ಯಕ್ಟರ್ಸ್ ಇದ್ದಾರೆ. ಸೊ ಒಂಥರ ಎಲ್ಲ ಮಿಕ್ಸ್ ಆಫ್ ಆ್ಯಕ್ಟರ್ಸ್ ಇದು. ಬಟ್ ನೋನ್ ಫೇಸ್ ಅಂತ ಅಫ್ಕೋರ್ಸ್ ಇರೋದು ನನ್ನ ಪ್ಲೇ ಅಷ್ಟೇ, ಯಾಕಂದರೆ ಎಲ್ಲ ಅಲ್ಲಿಯವರೇ ಅಲ್ವಾ, ಅಲ್ಲಿರೋರು ಅಲ್ಲೇ ಸೇರಿ ಮಾಡಿರುವಂಥ ಚಿತ್ರ. ಹಾಗಾಗಿ ಎಲ್ಲ ಹೊಸಬರು, ಬಟ್ ಎಲ್ಲರೂ ಹೊಸಬರು ನಿಮ್ಗೆ ಅನಿಸಲ್ಲ, ಸಿನಿಮಾ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ ತುಂಬ ಚೆನ್ನಾಗಿ ಬಂದಿದೆ. ನಮ್ಮ ಸಿನಿಮಾ ಅನ್ನೋ ಒಂದು ಬರೀ ಅದೊಂದು ದೃಷ್ಟಿಯಿಂದ ಹೇಳ್ತಿಲ್ಲ, ಬಟ್ ನಿಜವಾಗ್ಲೂ ಸಿನಿಮಾ ಚೆನ್ನಾಗಿದೆ. ಯಾಕೆ ನಮಗೆ ರೀಸೆಂಟಾಗಿ ಯು ಎಸ್ ಅಲ್ಲೇ ನಾವು ಒಂದು ಪ್ರೀಮಿಯರ್ ಮಾಡಿದ್ವಿ, ಈ ಸಿನಿಮಾದೇ ನವೆಂಬರ್ 1 ಪ್ರೀಮಿಯರ್ ಶೋ ಮಾಡಿದ್ವಿ ಅಲ್ಲಿ. ಇದುವರೆಗೂ ಯಾರೂ ಮಾಡದೇ ಇರುವಂಥ ಒಂದು ಅಲ್ಲೂ ಒಂದು ಹೊಸ ಪ್ರಯತ್ನ. ಏನಂದರೆ ಒಂದು ಮಲ್ಟಿಪ್ಲೆಕ್ಸಲ್ಲಿ 7 ಸ್ಕ್ರೀನ್ ಇದೆ, ಆ 7 ಸ್ಕ್ರೀನ್ನು ನಾವೇ ತೊಗೊಂಡು ಸೇಮ್ ಟೈಮ್ನಲ್ಲಿ ಎಲ್ಲ 7 ಸ್ಕ್ರೀನ್ನಲ್ಲೂ ಬಬ್ರು ಶೋ ಆಯಿತು. ಇದುವರೆಗೂ ಅಲ್ಲಿ ಪ್ರಾಬಬ್ಲಿ ಆ ಥಿಯೇಟ್ರ್ ಇದರಲ್ಲೇ ಬೇರೆ ಯಾರೂ ಆ ಥರ ಮಾಡೇ ಇರಲಿಲ್ಲ, ಅವರೇ ಹೇಳ್ತಾ ಇದ್ರು. ಸೊ ಆ 7 ಶೋನು ಹೌಸ್ಫುಲ್ ಆಯಿತು. ಆಮೇಲೆ ಇನ್ನೊಂದು ಫಾಲ್ಸಮನ ಊರಲ್ಲಿ ಮಾಡಿದಾಗಂತೂ ಸುಮಾರು ಜನ ನಾನ್ ಇಂಡಿಯನ್ಸು, ನಾನ್ ಕನ್ನಡಿಗಾಸು ಎಲ್ಲರೂ ನೋಡಿದ್ರು, ಎಲ್ಲರಿಗೂ ತುಂಬ ಇಷ್ಟ ಆಯಿತು. ಆ್ಯಂಡ್ ಆಗಲೇ ನಾನು ಹೇಳ್ತಲ್ಲ ವಿಷುವಲ್ ಟ್ರೀಟ್ ಅಂತ, ಅದಂತೂ ಅಲ್ಲೇ ಇರೋರು ನಾವೆಲ್ಲ ಅಲ್ಲೇ ಇರೋರು. ಸೊ ಅಲ್ಲಿ ಜನ ನೋಡಿದಾಗ ಅವರೇ ಓಡಾಡಿರೋ ಜಾಗಗಳಾದರೂ ಅವ್ರಿಗೆ ಈ ಕ್ಯಾಮ್ರಾ ಮೂಲಕ ನೋಡಿದಾಗ ತುಂಬ ಖುಷಿ ಆಯಿತು. ಓ ಇಷ್ಟು ಚೆನ್ನಾಗಿದೆ ವಿಷುವಲ್, ಎಷ್ಟು ಚೆನ್ನಾಗಿದೆ ಅಂತ. ಅಂದರೆ ಅಲ್ಲೆಲ್ಲ ನೋಡಿರೋವಂಥ ಜಾಗಗಳು ಅವ್ರುಗಳು. ಬಟ್ ನಾವು ಇಲ್ಲಿ ಸಿನಿಮಾ ಆಡಿಯನ್ಸ್ಗೆ ಇದುವರೆಗೂ ಯಾರೂ ಇಲ್ಲಿ ತೋರಿಸದೇ ಇರೋಂಥ ಜಾಗಗಳನ್ನ ತೋರಿಸಿದ್ವಿ. ಅಂದರೆ ಸಾಮಾನ್ಯ ಯು ಎಸ್ ಅಂದ ತಕ್ಷಣ ಗೋಲ್ಡನ್ ಗೇಟ್ ಬ್ರಿಡ್ಜ್ ತೋರಿಸ್ತಾರೆ, ಅಥವಾ ಟೈಮ್ ಸ್ಕ್ವೇರ್ ತೋರಿಸ್ತಾರೆ, ಈ ಥರದ ಜಾಗಗಳು. ಬಟ್ ನಾವು ಅಲ್ಲಿ ಎಲ್ಲೂ ಏನು ಹೋಗಿ ಶೂಟ್ ಮಾಡೇ ಇಲ್ಲ. ನಾವು ತೋರಿಸಿರೋ ಜಾಗಗಳು ತುಂಬ ಡಿಫ್ರೆಂಟ್ ಆಗಿದೆ. ಗ್ರ್ಯಾಂಡ್ ಕ್ಯಾನಿಯನ್ ಇದೆ, ಆಮೇಲೆ ಡೆತ್ ವ್ಯಾಲಿ ಅಂತ ಒಂದು ಜಾಗ ಇದೆ, ಮತ್ತು ರೆಡ್ ವುಡ್ ಫಾರೆಸ್ಟ್ ಇದೆ, ಅದೆಲ್ಲ ತುಂಬ ಯಾರೂ ಇದುವರೆಗೂ ಅಲ್ಲೆಲ್ಲ ಹೋಗಿ ಶೂಟ್ ಮಾಡೇ ಇಲ್ಲ. ಸೊ ಅಂಥ ಒಂದು ಹೊಸ ಅಮೇರಿಕಾನ ನಿಮ್ಮ ಮುಂದೆ ತರ್ತಾ ಇದ್ವಿ. ಇಲ್ಲ ಅಂದರೆ ಪ್ರಾದೇಶಿಕತೆ ಅದರಲ್ಲಿ ಕಾಣಲ್ಲ, ಆದರೆ ಕನ್ನಡದಲ್ಲೇ ಇರೋದು. ಅಂದರೆ ಇಡೀ ಸಿನಿಮಾ ಮಾಡಿರೋದು ಕನ್ನಡದಲ್ಲೇ, ಬಟ್ ಅಲ್ಲೂ ನ್ಯಾಚುರಲ್ ಆಗಿ ಇಟ್ಟಿದ್ದೀವಿ ಅಫ್ಕೋರ್ಸ್. ಯಾಕೆಂದರೆ ನಾವು ಯು ಎಸ್ಗೆ ಹೋಗ್ಬಿಟ್ಟು ಅಲ್ಲಿ ಯಾರೋ ಅಮೇರಿಕನ್ ಆ್ಯಕ್ಟರ್ನ ತೋರಿಸಿ ನಾವು ಕನ್ನಡ ಮಾತಾಡ್ಸೋಕ್ಕಾಗಲ್ಲ, ಅದು ಮಾಡಿಸಿದ್ರೆ ತುಂಬ ಚೆನ್ನಾಗಿರೋದಿಲ್ಲ, ಅದರಿಂದ ಆ ಥರ ಮಾಡಿಲ್ಲ. ಸೊ ಎಲ್ಲಿ ಎಷ್ಟು ಮಟ್ಟಿಗೆ ಸ್ವಲ್ಪ ಇಂಗ್ಲೀಷ್ ಬೇಕೋ ಅಷ್ಟು ಮಟ್ಟಿಗೆ, ಆದರೆ ಮುಖ್ಯ ಪಾತ್ರಧಾರಿಗಳೆಲ್ಲ ಟ್ರಾವೆಲ್ ಮಾಡೋದು, ಇಬ್ಬರು ಸೇ ಕನ್ನಡಿಗರೇ. ಸೊ ಕನ್ನಡದಲ್ಲೇ ಡೈಲಾಗ್ಸ್ ಇದೆ, ಕೆಲವು ಹೊಸ ವಿಷಯಗಳಿದೆ. ಅಂದರೆ ಇವಾಗ ನಮ್ಮ ಸಿನಿಮಾ ಹೆಸರು ಬಬ್ರು, ಬಬ್ರು ಏನು ಅಂದರೆ ಅದೊಂದು ಕಾರ್. ಸೊ ಇದು ಕೂಡ ಜನಕ್ಕೆ ಒಂದು ಹೊಸ ಕಾನ್ಸೆಪ್ಟ್. ಅಂದರೆ ಇವತ್ತಿನ ಕಾಲದಲ್ಲಿ ಈ ಸ್ಮಾರ್ಟ್ ಫೋನ್ಸ್ ಯುಗದಲ್ಲಿ ಜನಕ್ಕೆ ಹೊರಗಿನ ಪ್ರಪಂಚದ ಸಾಕಷ್ಟು ಒಂದು ಎಕ್ಸ್ಪೋಷರ್ ಅಂತೂ ಇದ್ದೇ ಇದೆ. ಎಲ್ಲ ಟಿ ವಿನಲ್ಲಿ, ಫೋನ್ನಲ್ಲಿ ಬೇರೆ ಬೇರೆ ಕಾಂಟೆಂಟ್ಗಳು ನೋಡ್ತಾರೆ. ಸೊ ಆ ಒಂದು ಬೇರೆ ಜಗತ್ತಿನ ಎಕ್ಸ್ಪೋಷರ್ ಅವ್ರಿಗೆ ಇದ್ದೇ ಇದೆ.
ಕಥೆಗೆ ಕಥೆ ಅಫ್ಕೋರ್ಸ್ ಕನ್ನಡಿಗರ ಕಥೆನೆ, ಅದರಿಂದ ಅವ್ರು ಕನೆಕ್ಟ್ ಆಗ್ತಾರೆ ಅನ್ಕೊಂಡ್ರೆ ಕೆಲವು ಹೊಸ ವಿಷಯಗಳು, ಅಂದರೆ ಇಬ್ರು ಸ್ಟ್ರೇಂಜರ್ಸ್ ಒಟ್ಟಿಗೆ ಜರ್ನಿ ಶುರು ಮಾಡೋದು, ಅದೊಂದು ಸ್ವಲ್ಪ ಹೊಸ ಕಾನ್ಸೆಪ್ಟ್ ಆಗ್ಬೋದು ಇಂಡಿಯಾಗೆ. ಬಟ್ ನಾ ಹೇಳ್ದಾಗೆ ಆಗಲೇ ಜನನೂ ಈಗ ಓಪನ್ ಆಗಿದ್ದಾರೆ ಹೊಸ ಕಾನ್ಸೆಪ್ಟ್ಗಳನ್ನ ನೋಡೋಕ್ಕೆ. ಸೊ ಇದು ಖಂಡಿತ ಅವ್ರಿಗೆ ಒಂದು ಕೆಲವು ಹೊಸ ವಿಷಯಗಳು ಅನಿಸಿದ್ರು ಕೂಡ. ಅಂದರೆ ಕಾರ್ ನೇಮಿಂಗ್, ಅದೇ ನಾನು ಆಗಲೇ ಹೇಳ್ತಿದ್ದೆ ಬಬ್ರು ಅಂತ ಕಾರ್ ಹೆಸರದು. ಇಲ್ಲಿ ನಾವು ಕಾರ್ ಹೆಸರು ಅಂದರೆ ನಾವು ಪ್ರೀತಿಗೇನೋ ಕರ್ಕೋಬೋದು ನಮ್ಮ ವೆಹಿಕಲ್ಗಳನ್ನ, ಬಟ್ ಕಾರ್ ನಂಬರ್ ಪ್ಲೇಟ್ ಮೇಲೆ ನಾವು ಹೆಸರು ಹಾಕೋಕ್ಕಾಗಲ್ಲ. ಇಲ್ಲಿ ನಂಬರ್ಸೇ ಇರುತ್ತಲ್ವ, ಇವಾಗ K A 05 ಏನೋ ಇರುತ್ತೆ, ಅಲ್ಲೂ ಅದೇ ಥರ ನೇಮಿಂಗ್ ಸಿಸ್ಟಮ್ ಇದೆ. ಅಂದರೆ ಲೈಸೆನ್ಸ್ ಪ್ಲೇಟ್ಗೆ ಅದೇ ಥರ ನಂಬರ್ಸೇ ಕೊಡ್ತಾರೆ. ಬಟ್ ಬೇಕಾದರೆ ನಾವು ಬೇರೆ ಫೀ ಕೊಟ್ಟು ಎಕ್ಸ್ಟ್ರಾ ಫೀ ಕೊಟ್ಟು ಈಗ ನನ್ನ ಕಾರ್ಗೆ ನಾನು ಸುಮನ್ ಅಂತ ಹೆಸರು ಇಟ್ಕೋಬೋದು, ಲೈಸೆನ್ಸ್ ಪ್ಲೇಟ್ ಮೇಲೂ ಸುಮನ್ ಅಂತಲೇ ತೋರಿಸ್ತಾರೆ. ಏನಂದರೆ ಜಾಸ್ತಿ ದುಡ್ಡು ಕೊಡಬೇಕು, ಆ್ಯಂಡ್ ಆ ಸ್ಟೇಟಲ್ಲಿ ಅದೇ ಹೆಸರಲ್ಲಿ ಇನ್ನೊಂದು ಕಾರ್ ಇರಬಾರ್ದು, ಆಗ ನಮ್ಮ ಕಾರ್ಗೆ ನಾವು ನಮ್ಮ ಹೆಸರು ಇಟ್ಕೋಬೋದು. ಕೆಲವರು ಇಂಡಿಯಾ ಅಂತ ಹಾಕ್ಕೊಂಡಿರ್ತಾರೆ ಲೈಸೆನ್ಸ್ ಪ್ಲೇಟ್ ಮೇಲೆ, ಆ ಥರದ ಕಾರ್ಗಳು ನೋಡಿದ್ದೀವಿ. ಸೊ ಅದೊಂದು ಹೊಸ ಕಾನ್ಸೆಪ್ಟು, ಅದು ಇಲ್ಲಿಲ್ಲ, ಅಲ್ಲಿ ಅದು ತುಂಬ ಕಾಮನ್. ನಾವು ಪರ್ಸನಲೈಸ್ ಮಾಡ್ಕೊಳ್ಳೋದು ನಮ್ಮ ಕಾರ್ಗಳ ಲೈಸೆನ್ಸ್ ಪ್ಲೇಟ್. ಸೊ ನಾವು ಈ ಸಿನಿಮಾಗೆ ಈ ಬಬ್ರು ಅನ್ನೋ ವೋಕ್ಸ್ ವ್ಯಾಗನ್ ಬೀಟಲ್ ಕಾರ್ನ ನಾವು ಪರ್ಚೇಸ್ ಮಾಡಿ DMA ಇದೆ, ಇಲ್ಲಿ RTO ಅನ್ನೋ ಹಾಗೆ ಅಲ್ಲಿ DMA ಇದೆ. ಸೊ ಆ DMAಗೆ ಹೋಗಿ ನಾವು ಬಬ್ರು ಅನ್ನೋ ಹೆಸರನ್ನೇ ರಿಜಿಸ್ಟರ್ ಮಾಡಿ ನನ್ನ ಲೈಸೆನ್ಸ್ ಪ್ಲೇಟ್ ಮೇಲೆ ಬಬ್ರು ಅಂತ ಹಾಕಿದ್ದೀವಿ. ಸೊ ಈ ಥರದ ಹೊಸ ಕಾನ್ಸೆಪ್ಟ್ಗಳು ಜನಕ್ಕೆ ಕೊಟ್ಟಾಗ ನನಗೇನು ಅನಿಸೋದು ಅವ್ರಿಗೆ ಇಷ್ಟ ಆಗುತ್ತೆ ಅಂತ. ಯಾಕೆಂದರೆ ಇವತ್ತು ಹೊರ ದೇಶಗಳಿಗೆ ಅವ್ರು ಎಕ್ಸ್ಪೋಸ್ ಆಗಿದ್ದಾಗ ಈ ಥರದ್ದೆಲ್ಲ ಒಂದು ಇಷ್ಟ ಆಗುತ್ತೆ ಅಂತ ನನಗೆ ಅನಿಸುತ್ತೆ. ಚಿತ್ರ ಇದೇ December 6 ಬಿಡುಗಡೆ ಆಗ್ತಿದೆ, ಎಲ್ಲ ನಿಮ್ಮ ಹತ್ತಿರದ ಥಿಯೇಟರ್ಗಳು ರಿಲೀಸ್ ಆಗುತ್ತೆ. ಖಂಡಿತ ಚಿತ್ರಮಂದಿರಕ್ಕೆ ಬಂದು ನೋಡಿ, ಯಾಕೆಂದರೆ ನೀವು ಆಮೇಲೆ ಓ ಇನ್ನೆಲ್ಲೋ ಬರುತ್ತೆ ನೋಡ್ತೀನಿ ಅನ್ನೋ ಥರ ಆದರೆ ಇದು ವಿಜುವಲ್ ಟ್ರೀಟು. ನೀವು ದೊಡ್ಡ ಸ್ಕ್ರೀನ್ ಮೇಲೆ ಸಿಗೋ ಒಂದು ಎಫೆಕ್ಟ್ ಏನಿದೆಯಲ್ಲ, ನೀವು ಪುಟ್ಟ ಫೋನ್ ಇಟ್ಕೊಂಡು ನೋಡಿದ್ರೆ ಖಂಡಿತ ನಿಮಗದು ಓ ಚೆನ್ನಾಗಿದೆಯಪ್ಪ, ವಿಜುವಲಿ ಎಷ್ಟು ಚೆನ್ನಾಗಿದೆ ಅನ್ನೋ ಆ ಫೀಲಿಂಗ್ ಬರೋದಿಲ್ಲ. ಸೊ ನೀವು ಥಿಯೇಟ್ರಿಗೆ ಬಂದು ಈ ಎಕ್ಸ್ಪೀರಿಯೆನ್ಸ್ ಮಾಡಬೇಕು. ಮತ್ತು ಇದರಲ್ಲಿ ಒಂಥರ ಆ್ಯಕಪೆಲ್ಲ ಮ್ಯೂಸಿಕ್ ಅನ್ನೋದು ಒಂದು ಹೊಸ ರೀತಿಯಲ್ಲಿ ಟ್ರೈ ಮಾಡಿದ್ದಾರೆ ಪೂರ್ಣಚಂದ್ರ ತೇಜಸ್ವಿ ಅವರು, ಅವ್ರ ಸಂಗೀತ ಮಾಡಿರೋದು, ಅವರು ಒಂದು ಹೊಸ ರೀತಿಯಲ್ಲಿ ಟ್ರೈ ಮಾಡಿದ್ದಾರೆ ಆ್ಯಕಪೆಲ್ಲ ಅಂತ. ಸೊ ಸುಮಾರು 80% ಹ್ಯೂಮನ್ ವಾಯ್ಸಿಂದ ಕ್ರಿಯೇಟ್ ಆಗಿರುವಂಥ ಮ್ಯೂಸಿಕ್ಕು, ಒಂದು 20% ಅಷ್ಟು ಇನ್ಸ್ಟ್ರೂಮೆಂಟ್ಸ್ ಯೂಸ್ ಮಾಡಿದ್ದಾರೆ ಅಷ್ಟೇ. ಸೊ ಅದೊಂದು ಹೊಸ ಇದು, ಇದನ್ನೆಲ್ಲ ನೀವು ಅನುಭವಿಸ್ಬೇಕು ಅಂದರೆ ಥಿಯೇಟ್ರಿಗೆ ಬಂದೇ ನೋಡಬೇಕು. ಸೊ ದಯವಿಟ್ಟು ಚಿತ್ರಮಂದಿರಕ್ಕೆ ಬಂದು December 6 ಬಿಡುಗಡೆ ಆಗ್ತಿರೋ ಬಬ್ರು ನೋಡಿ. ಈ ಒಂದು ಹೊಸ ಪ್ರಯತ್ನಕ್ಕೆ ನಿಮ್ಮಿಂದ ಸಪೋರ್ಟ್ ಸಿಕ್ಕರೆ ನಾವು ಮುಂದೆ ಇನ್ನೂ ಅನೇಕ ಹೊಸ ಪ್ರಯತ್ನಗಳನ್ನ ಮಾಡ್ಬೋದು, ಅದಕ್ಕಾಗಿ ನೀವು ಥಿಯೇಟ್ರಿಗೆ ಬರಲೇಬೇಕು. ಸೊ ಮರಿಬೇಡಿ December 6 ಬಬ್ರು ಥಿಯೇಟರ್ನಲ್ಲಿ. ಪ್ರಣೀತಾ, ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ.